ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಾರು ಮತ್ತು ಸ್ಕೂಟರ್ ಪರಸ್ಪರ ಡಿಕ್ಕಿ, ಓರ್ವ ಮೃತ್ಯು, ಉಪ್ಪಳದಲ್ಲಿ ನಡೆಯಿತು ಘಟನೆ. ಚೆಂಗಳದ ದವಾ ಕಾಲೇಜಿನ ಶಿಲಾನ್ಯಾಸ, ಅಕ್ಟೋಬರ್ 14ರಂದು ಆಯೋಜನೆ. ವೇದ ಭಗವಾನ್ ಪ್ರತಿಷ್ಠಾಪನೆ ಅಕ್ಟೋಬರ್ 14ರಂದು ನಡೆಯಲಿದೆ ಕಾರ್ಯಕ್ರಮ. ಬದಲಿ ವ್ಯವಸ್ಥೆ ಕಲ್ಪಿಸದೆ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಬಾರದೆಂದು ಆಗ್ರಹ. ಎಸ್ಟಿಯು ಕಾಸರಗೋಡು ವಲಯ ಸಮಿತಿ ವತಿಯಿಂದ ನಡೆಯಿತು ಪ್ರತಿಭಟನೆ. ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ, ಬಾಷನ್ ಆಫ್ ರೈಡ್ ಸೀರೀಸ್ನ ಕಾಸರಗೋಡು ಇವೆಂಟ್ ಅಕ್ಟೋಬರ್ 14ಕ್ಕೆ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಸ್ಪಷ್ಟನೆ. ಹಾಲು ಉತ್ಪಾದಕರಿಗೆ ನೀಡುವ ಪ್ರೋತ್ಸಾಹಧನವನ್ನು ಸ್ಥಗಿತಗೊಳಿಸಿರುವುದಕ್ಕೆ ಖಂಡನೆ. ಪುತ್ತೂರಿನಲ್ಲಿ ಬಿಜೆಪಿ ರೈತ ಸಮಿತಿ ವತಿಯಿಂದ ನಡೆಯಿತು ಪ್ರತಿಭಟನೆ. ವಾರ್ತೆಗಳು ವಿವರವಾಗಿ. ಕಾರು ಮತ್ತು ಸ್ಕೂಟರ್ ಮಧ್ಯೆ ಡಿಕ್ಕಿ ಸಂಭವಿಸಿ ಸ್ಕೂಟರ್ ಸವಾರ ದಾರುಣವಾಗಿ ಮೃತಪಟ್ಟ ಘಟನೆ ಉಪ್ಪಳದಲ್ಲಿ ನಡೆದಿದೆ. ಸ್ಥಳೀಯ ಅನಫಿ ಬಜಾರ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಬೆಳಗ್ಗೆ ದುರ್ಘಟನೆ ಸಂಭವಿಸಿದೆ. ಶನಿವಾರ ಬೆಳಗ್ಗೆ ನೆಂಟರ ಮನೆಗೆ ಬಂದಿದ್ದ ಬೆಂಗಳೂರು ಗೋವಿಂದಪುರ ನಾಗಾವರ ನಿವಾಸಿ ಮುಷ್ತಾಕ್ ಹುಸೇನ್ರು ಮಸೀದಿಗೆಂದು ಸ್ಕೂಟರಲ್ಲಿ ಕೈಕಂಬ ನಿವಾಸಿಯು ಸಂಬಂಧಿಕರು ಆಗಿರುವ ಮೊಹಮ್ಮದ್ ಅಶ್ಫಾಕ್ ಎಂಬವರೊಂದಿಗೆ ತೆರಳಿದ್ದರು. ಸ್ಕೂಟರ್ ಉಪ್ಪಳದ ಹನಫಿ ಬಜಾರ್ ತಲುಪುತ್ತಿದ್ದಂತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಂಜಂಗಾಡ್ನಿಂದ ಆಗಮಿಸುತ್ತಿದ್ದ ಸ್ವಿಫ್ಟ್ ಕಾರ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಮುಷ್ತಾಕರು ರಸ್ತೆಗೆ ಸೇಲ್ಪಟ್ಟು ಗಂಭೀರ ಏಟಾಗಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಇವರೊಂದಿಗಿದ್ದ ಅಶ್ಫಾಕರು ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಡಿಕ್ಕಿ ಹೊಡೆದ ಕಾರು ಕಾಂಜಂಗಾಡಿನ ನಿವಾಸಿಯೋರ್ವರದ್ದಾಗಿದ್ದು ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿತ್ತು ಎನ್ನಲಾಗಿದೆ. ಅಶ್ಫಾಕರ ಸಹೋದರಿಯ ಪತಿಯಾಗಿರುವ ಮುಷ್ತಾಕ್ ಹುಸೇನ್ ಕಳೆದ ದಿನ ಸಂಜೆ ಕುಟುಂಬ ಸಮೇತ ಅಶ್ಫಾಕರ ಮನೆಗೆ ಆಗಮಿಸಿದ್ದರು. ಮೃತರು ಪತ್ನಿ ಶಾಹಿನಾವಾಜ್ ಹಾಗೂ ನಾಲ್ವರು ಮಕ್ಕಳನ್ನು ಅಗಲಿದ್ದಾರೆ. ಅಪಘಾತದಿಂದ ಕಾರಿನ ಮುಂಭಾಗ ಹಾಗೂ ಸ್ಕೂಟರ್ ಸಂಪೂರ್ಣ ನುಜುಗುಜ್ಜಾಗಿದ್ದು ಮಂಜೇಶ್ವರ ಪೊಲೀಸರು ಸ್ಥಳಕ್ಕಾಗಮಿಸಿ ಮಾಹಿತಿ ಕಲೆ ಹಾಕಿ ಕೇಸು ದಾಖಲಿಸಿದ್ದಾರೆ. ಚೆಂಗಳದಲ್ಲಿ ನಿರ್ಮಾಣವಾಗಲಿರುವ ಪಾಣಕ್ಕಾಡ್ ಸೈದ್ ಮಹಮ್ಮದ್ ಅಲಿ ಶಿಹಾಬ್ ತಂಗಳ್ ದವಾ ಕಾಲೇಜಿನ ಶಿಲಾನ್ಯಾಸ ಕಾರ್ಯಕ್ರಮ ಅಕ್ಟೋಬರ್ 14ರಂದು ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಕ್ಟೋಬರ್ 14ರಂದು 12 ಗಂಟೆಗೆ ನಡೆಯಲಿರುವ ಶಿಲಾನ್ಯಾಸವನ್ನು ಪಾಲಕ್ಕಾಡ್ ಸೈದ್ ಸಾದಿಕ್ ಅಲಿ ಶಿಹಾಬ್ ತಂಗಳ್ ನೆರವೇರಿಸುವರು. ಮಾಜಿ ಮಂತ್ರಿ ಚೆರ್ಕಳಂ ಅಬ್ದುಲ್ಲಾ, ಶಾಸಕರುಗಳಾದ ಎನ್ಎ ನಿಲ್ಲಿಕುನ್ನು, ಪಿಬಿ ಅಬ್ದುಲ್ ರಜಾಕ್, ಮೆಟ್ರೋ ಮೊಹಮ್ಮದ್ ಹಾಜಿ, ಎನ್ಎ ಅಬೂಬಕರ್ ಹಾಜಿ ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿರುವರು ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ವೇದ ಭಗವಾನ್ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಅಕ್ಟೋಬರ್ 16ರಂದು ವಿದ್ಯಾನಗರ ಚಿನ್ಮಯ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ವೇದ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ಅಕ್ಟೋಬರ್ 16ರಂದು ರವಿವಾರ ಬೆಳಿಗ್ಗೆ 8 ಗಂಟೆಗೆ ಮದೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರದಿಂದ ವೇದ ಭಗವಾನ್ರನ್ನು ಹೊತ್ತೊಯ್ಯುವ ವಾಹನ ಸಂಭ್ರಮದ ಘೋಷಯಾತ್ರೆಯೊಂದಿಗೆ ಉಳಿಯತಡ್ಕ ಶ್ರೀ ಶಕ್ತಿ ಮಂದಿರ, ಮನ್ನಿಪ್ಪಾಡಿ ಶ್ರೀ ಜಲದುರ್ಗ ಕ್ಷೇತ್ರ, ರಾಮದಾಸನಗರ ಶ್ರೀ ಅಯ್ಯಪ್ಪ ಕ್ಷೇತ್ರ, ಸುರ್ಲು ಶ್ರೀ ಗಣೇಶ ಮಂದಿರ, ಕರಂದಕಾಡು ಶ್ರೀ ವೀರ ಹನುಮಾನ್ ಮಂದಿರ, ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ, ನುಳ್ಳಿಪ್ಪಾಡಿ ಶ್ರೀ ಅಯ್ಯಪ್ಪ ಕ್ಷೇತ್ರ, ಶ್ರೀ ಶಾರದಾ ಭಜನಾ ಮಂದಿರ, ವಿದ್ಯಾನಗರ ಚಿನ್ಮಯ ಕಾಲೋನಿಯ ಶ್ರೀ ಕೃಷ್ಣ ಮಂದಿರ ಎಂಬೆಡೆಗಳಲ್ಲಿ ಸ್ವೀಕಾರವನ್ನು ಪಡೆದು ಸಿವಿಲ್ ಸ್ಟೇಷನ್ ದಾರಿಯಾಗಿ ಚಿನ್ಮಯ ತೇಜಸ್ ಸಭಾಂಗಣಕ್ಕೆ ತಲುಪುವುದು. ಬಳಿಕ ನಡೆಯುವ ಸಾರ್ವಜನಿಕ ಸಭೆಯಲ್ಲಿ ವಿವೇಕಾನಂದ ಕೇಂದ್ರ ವೇದಿಕ್ ಮಿಷನ್ ಫೌಂಡೇಶನ್ ಡೈರೆಕ್ಟರ್ ಡಾಕ್ಟರ್ ಎಂ ಲಕ್ಷ್ಮೀಕುಮಾರಿ ಪ್ರಧಾನ ಭಾಷಣ ಮಾಡುವರು. ಪರಮಪೂಜ್ಯ ಸ್ವಾಮಿ ಆನಂದ ಭಾಸ್ಕರ್ಜಿ ಮಹಾರಾಜ್, ಮಹಾಮಂಡಲೇಶ್ವರ ಮಹರ್ಷಿ ಶ್ರೀ ರಘು ಮುನಿಜಿ ಎಂಬುವರು ಆಶೀರ್ವಚನಗೈಯಲಿರುವರು. ಸ್ವಾಮಿ ವಿವಿಕ್ತಾನಂದ ಸರಸ್ವತಿ ಸ್ವಾಗತ ಭಾಷಣ ಮಾಡುವರು. ಬಳಿಕ ವೇದ ಭಗವಾನ್ರನ್ನ ಚಿನ್ಮಯ ತೇಜಸ್ ಸಭಾಂಗಣದಿಂದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ವೇದ ನಗರಿಯಾದ ಚಿನ್ಮಯ ಧ್ಯಾನ ಮಂದಿರಕ್ಕೆ ಕೊಂಡೊಯ್ಯುವರು. ಸ್ವಾಮಿ ಆನಂದ ಭಾಸ್ಕರ್ಜಿ ಮಹಾರಾಜ್ ಪ್ರತಿಷ್ಠಾ ಕಾರ್ಯಗಳ ನೇತೃತ್ವ ವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ಉತ್ತರ ಕೇರಳದಲ್ಲಿ ಆದ್ಯಮಾಯಿಟ್ಟು ಅದುಪೋಲೆ ತನ್ನ ನಮ್ಮ ಸಂಸ್ಥಾನತ್ತು ರೆಂಡಾಮತ್ತೆ ಒಂದು ಮಹತ್ ಸಂರಂಭವಾನ 16ാം തീയതി നടക്കാൻ പോകുന്നത്. ഹൈന്ദവ ജനതയുടെ അടിസ്ഥാന പ്രമാണങ്ങളായ ചതുർവേദങ്ങളുടെ പ്രതിഷ്ഠയാണ് അന്ന് രാവിലെ നടക്കുന്നത്.
ಸುದ್ದಿಗೋಷ್ಠಿಯಲ್ಲಿ ಕೇರಳ ರೀಜನಲ್ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿ, ಸ್ವಾಗತ ಸಮಿತಿಯ ಚೇರ್ಮನ್ ಅಡ್ವೊಕೇಟ್ ಎ ಬಾಲಕೃಷ್ಣನ್ ನಾಯರ್, ವೈಸ್ ಚೇರ್ಮನ್ ಶ್ರೀ ಸಂಜೀವ ಶೆಟ್ಟಿ, ಸದಾನಂದ ರೈ, ಎನ್ ಸತೀಶನ್, ಸ್ವಾಗತ ಸಮಿತಿಯ ಜನರಲ್ ಕನ್ವೀನರ್ ಎ ಕೆ ನಾಯರ್, ಕನ್ವೀನರ್ ಕೆ ಬಾಲಚಂದ್ರನ್, ಇ ಚಂದ್ರಶೇಖರ್ ನಾಯರ್ ಮೊದಲಾದವರು ಉಪಸ್ಥಿತರಿದ್ದರು. ಬದಲಿ ವ್ಯವಸ್ಥೆ ಕಲ್ಪಿಸದೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಬಾರದೆಂದು ಬೀದಿ ವ್ಯಾಪಾರಿಗಳ ಸಂಘಟನೆ ಎಸ್ಟಿಯು ಕಾಸರಗೋಡು ವಲಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಶುಕ್ರವಾರ ಬೆಳಿಗ್ಗೆ ಕಾಸರಗೋಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಬದಲಿ ವ್ಯವಸ್ಥೆ ಕಲ್ಪಿಸದೆ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿ ಅವರು ನಿರ್ದೇಶಿಸಬಾರದು ಎಂದು ಒತ್ತಾಯಿಸಿ ಬೀದಿ ವ್ಯಾಪಾರಿ ಸಂಘಟನೆ ಎಸ್ಟಿಯುವಿನ ಕಾಸರಗೋಡು ವಲಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಎಸ್ಟಿಯು ರಾಷ್ಟ್ರೀಯ ಸಮಿತಿ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿ ಮಾತನಾಡಿದರು. അവരുടെ ജീവനോപാധി സംരക്ഷിക്കുന്നതിന് വേണ്ടിയുള്ള നടപടികൾ സ്വീകരിക്കേണ്ട ഒരാളാണ് ജില്ലാ കളക്ടർ എന്ന് അദ്ദേഹത്തെ ബോധ്യപ്പെടുത്തുന്നതിന് വേണ്ടിയാണ് ഈ താലൂക്ക് ഓഫീസ് ധർണ എസ്ടിയു സംഘടിപ്പിച്ചിട്ടുള്ളത് എന്ന് പറയാൻ ഞാൻ ഈ അവസരം ഉപയോഗപ്പെടുത്തുകയാണ്. കാസർഗോഡ് താലൂക്ക് കച്ചേരി മുമ്പാകത്തിൽ നടന്ന പ്രതിഭടനയിൽ ഹലവാർ മന്ദി കാര്യകർത്തരും പാൽഗൊണ്ടു. ಬಾಷೋನ್ ಆಫ್ ರೈಡ್ ಸೀರೀಸ್ನ ಕಾಸರಗೋಡು ಇವೆಂಟ್ ಅಕ್ಟೋಬರ್ 14ರಂದು ನಡೆಯಲಿದೆ. ಇಂಡಿಯಾ ಸ್ಪೋರ್ಟ್, ಐಎಂಸಿಸಿ, ಕೆಎಲ್ 14, ಮೋಟೋ ಸೈಕಲ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ರಸ್ತೆ ಸುರಕ್ಷೆಯನ್ನು ಮುಂದಿರಿಸಿ ಸ್ಲೋ ರೇಸ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಸಿಟಿಎಂ ಪೆಟ್ರೋಲ್ ಪಂಪ್ ಪರಿಸರದಿಂದ ಬೆಳಿಗ್ಗೆ 6:00 ಸ್ಲೋ ರೇಸ್ ಆರಂಭವಾಗಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮೂಸಾ ಶರೀಫ್, ಜೆಂಕಫರ್, ರಿಟಾಸ್ ಮೊದಲಾದವರು ಉಪಸ್ಥಿತರಿದ್ದರು. ಹಾಲು ಉತ್ಪಾದಕರಿಗೆ ನೀಡುವ ಪ್ರೋತ್ಸಾಹ ಧನವನ್ನು ಸ್ಥಗಿತಗೊಳಿಸಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪುತ್ತೂರು ಬಿಜೆಪಿ ರೈತ ಸಮಿತಿ ಪುತ್ತೂರು ವಿಧಾನಸೌಧ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ ಮಠಂದೂರು, 8 ತಿಂಗಳಿನಿಂದ ಹಾಲು ಉತ್ಪಾದಕರಿಗೆ ಸರ್ಕಾರ ಪ್ರೋತ್ಸಾಹ ಧನವನ್ನು ನೀಡಿಲ್ಲ, ಇದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಪ್ರತಿ ಲೀಟರ್ಗೆ 4 ರೂಪಾಯಿ ಬೆಂಬಲ ಬೆಲೆ ನೀಡುತ್ತಿದ್ದ ಸರ್ಕಾರ ರೈತರಿಗೆ ಮೋಸ ಮಾಡಿದೆ. ತಕ್ಷಣದಿಂದ ಸರ್ಕಾರ ಬಾಕಿ ಇರುವ ಪ್ರೋತ್ಸಾಹ ಧನವನ್ನು ನೀಡಬೇಕು, ಇಲ್ಲವಾದಲ್ಲಿ ಜಿಲ್ಲಾವ್ಯಾಪಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು. ಗೋಪಾಲಕರ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳಿ ಏನು ಯಡಿಯೂರಪ್ಪ 2 ರೂಪಾಯಿ ಗೋಪಾಲಕರ ಹಾಲಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ರು, ಅದನ್ನು 4 ರೂಪಾಯಿ ಹೆಚ್ಚಿಸುವಂತ ಸಂಗತಿಯನ್ನು ಮಾಡಿದ್ರು. ನಾವೆಲ್ಲ ಸಂತೋಷ ಪಟ್ಟೆವು. ಬಹುಶಃ ಸಿದ್ದರಾಮಯ್ಯರು ಗೋಪಾಲಕರ ಪರವಾಗಿದ್ದಾರೆ ಅಂತೇಳಿ ಇವತ್ತು ಅವರ ಬಣ್ಣ ಬಯಲಾಗಿದೆ. ಬಂಧುಗಳೇ, ಅವರ ಗೋಮುಖ ಹೋಗಿ ಇವತ್ತು ವ್ಯಾಘ್ರಮುಖ ಕಾಣ್ತಾ ಇದೆ. 4 ರೂಪಾಯಿಯನ್ನು ಬಹುಶಃ ತಡೆ ಹಿಡಿದು 8 ತಿಂಗಳಾಯ್ತು. ಉಲ್ಲೇಖ ಮಾಡಿದ್ರು 540 ಕೋಟಿ ರೂಪಾಯಿಯನ್ನು ರೈತರ ಖಾತೆಗೆ ಜಮಾ ಮಾಡಬೇಕಿತ್ತು. ಪ್ರತಿಭಟನೆ ಬಳಿಕ ಪುತ್ತೂರು ಸಹಾಯಕ ಕಮಿಷನರ್ ಮುಖಾಂತರ ರಾಜ್ಯಪಾಲರಿಗೆ ಸರ್ಕಾರದ ವಿರುದ್ಧ ಪತ್ರದ ಮೂಲಕ ದೂರನ್ನು ನೀಡಲಾಯಿತು. ಪ್ರತಿಭಟನೆಯಲ್ಲಿ ಪುತ್ತೂರು ತಾಲೂಕು ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಪುತ್ತೂರು ನವದುರ್ಗಾರಾಧನಾ ಸಮಿತಿಯ ವತಿಯಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಆಚರಿಸಲ್ಪಟ್ಟ 14ನೇ ವರ್ಷದ ದಸರಾ ಮಹೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. 14ನೇ ವರ್ಷದ ದಸರಾ ಮಹೋತ್ಸವವು ವಿಜೃಂಭಣೆಯಿಂದ ಮುಕ್ತಾಯವಾಯಿತು. ಪುತ್ತೂರು ದಸರಾ ಮೆರವಣಿಗೆಗೆ ಬೊಳುವಾರು ಓಂ ಶ್ರೀ ಶಕ್ತಿ ಆಂಜನೇಯ ಮಂತ್ರಾಲಯದ ಬಳಿಯಿಂದ ಅಶೋಕ್ ಕುಮಾರ್ ರೈ ಗೋಡಿಂಬಾಡಿ ಚಾಲನೆಯನ್ನು ನೀಡಿದರು.
ಶೋಭಾಯಾತ್ರೆಯು ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಸಾಗಿ ದರ್ಬೆ ವೃತ್ತದಿಂದ ಹಿಂತಿರುಗಿ ಮಹಾಲಿಂಗೇಶ್ವರ ದೇವಾಲಯದ ಎದುರು ಗದ್ದೆಯ ಕೆರೆಯಲ್ಲಿ ಜಲಸ್ತಂಭನ ನಡೆಯಿತು. ಪ್ಲಾಂಟೇಶನ್ ಕಾರ್ಪೊರೇಷನ್ನ ಚೀಮೇನಿ ಎಸ್ಟೇಟ್ನಲ್ಲಿ ಬೆಳೆಸಿದ ಫ್ಯಾಷನ್ ಫ್ರೂಟ್ಗಳು ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಪಪ್ಪಾಯಿ, ದ್ರಾಕ್ಷಿ ಮುಂತಾದ ಕೃಷಿಯನ್ನ ಮಾಡುವಂತೆ ಪ್ಲಾಂಟೇಶನ್ ಕಾರ್ಪೊರೇಷನ್ ಚೀಮೇನಿ ಎಸ್ಟೇಟ್ನಲ್ಲಿ ಫ್ಯಾಷನ್ ಫ್ರೂಟ್ ಕೃಷಿಯನ್ನ ಬೆಳೆಸಿ ಗಮನ ಸೆಳೆದಿದ್ದಾರೆ. ಕಳೆದ ವರ್ಷ 1 ಎಕರೆಯಲ್ಲಿ ಆರಂಭಿಸಿದ ಕೃಷಿ ಈ ವರ್ಷ 2 ಎಕರೆಗೆ ವ್ಯಾಪಿಸಿದೆ. ಸೆಗಣಿ, ಹಿಂಡಿ, ಬಾಳೆಹಣ್ಣು, ಬೆಲ್ಲ ಸೇರಿಸಿ ಮಾಡಿದ ಗೊಬ್ಬರವನ್ನ ಈ ಕೃಷಿಗೆ ಬಳಸುತ್ತಾರೆ. ಇದರ ಎಲೆಗಳನ್ನ ಸಕ್ಕರೆ ಕಾಯಿಲೆಯ ಚಿಕಿತ್ಸೆಗೆ ಕೂಡ ಉಪಯೋಗಿಸಲಾಗುತ್ತದೆ. ಅಷ್ಟೇ ಅಲ್ಲದೆ 500 ml ಬಾಟಲಿಯಲ್ಲಿ ಪಾನೀಯ ರೂಪದಲ್ಲಿ ಇದನ್ನ ಮಾಡಿ ವ್ಯಾಪಾರಕ್ಕಾಗಿ ಇಲ್ಲಿಂದ ಬೇರೆ ಕಡೆಗೆ ಕಳುಹಿಸಲಾಗುತ್ತದೆ. ಡಿಕೆಡಿಎಫ್ ಜಿಲ್ಲಾ ಸಮಿತಿ ಸಭೆ ಚುರುಕಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸಭೆಯಲ್ಲಿ ಸಮಿತಿ ಸದಸ್ಯರು ಪಾಲ್ಗೊಂಡರು. ಡಿಕೆಡಿಎಫ್ ಜಿಲ್ಲಾ ಸಮಿತಿ ಸಭೆಯನ್ನು ಸಮಿತಿ ರಾಜ್ಯಾಧ್ಯಕ್ಷ ಜೋಯ್ ಮಾಳಿಯಕಲ್ ಉದ್ಘಾಟಿಸಿದರು. ಅವರು ಮಾತನಾಡುತ್ತಾ, ಕೃಷಿಕ ರಂಗದಲ್ಲಿ ಕಾರ್ಮಿಕರಿಗೆ ಸವಲತ್ತು ನೀಡಬೇಕೆಂದು ಒತ್ತಾಯಿಸಿ ನವೆಂಬರ್ 23ರಂದು ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು ಎಂದರು. കർഷക തൊഴിലാളി ക്ഷേമനിധി ബോർഡിൽ നിന്ന് പാവപ്പെട്ട തൊഴിലാളികൾക്ക് അതിവർഷ ആനുകൂല്യം ഉൾപ്പെടെയുള്ള ആനുകൂല്യങ്ങൾ എത്രയും പെട്ടെന്ന് വിതരണം ചെയ്യണം എന്നാവശ്യപ്പെട്ടുകൊണ്ട് നടത്തുന്ന ആ സമരം വിജയിപ്പിക്കാനുള്ള നടപടികൾ നിങ്ങളുടെ ഭാഗത്തു നിന്ന് ഉണ്ടാക്കണം എന്നാണ് എനിക്ക് വിനീതമായി പറയാൻ. സമിതി ജില്ലാധ്യക്ഷ എ വാസുദേവൻ അധ്യക്ഷത വഹിച്ചു. ರಾಜ್ಯ ಕಾರ್ಯದರ್ಶಿ ಕರ್ಚೇರಿ ನಾರಾಯಣ ಮಾಸ್ಟರ್, ಉಪಾಧ್ಯಕ್ಷ ಗೋವಿಂದನ್, ಪ್ರಧಾನ ಕಾರ್ಯದರ್ಶಿ ಮುರಳೀಧರನ್ ಮಾಸ್ಟರ್, ವಿಎಂ ಅಗಸ್ಟಿಲ್, ಪುರುಷೋತ್ತಮ ನಾಯರ್, ಸಿ ರವಿ, ಐತಪ್ಪ, ಕುಮಾರನ್ ನಾಯರ್, ಬಿಎ ಇಸ್ಮಾಯಿಲ್ ಮೊದಲಾದವರು ಮಾತನಾಡಿದರು. ಬೀದಿಬದಿ ವ್ಯಾಪಾರ ಸಂರಕ್ಷಣಾ ಸಮಿತಿ ಸಿಐಟಿಯು ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ರಾತ್ರಿ ಹಗಲು ಸತ್ಯಾಗ್ರಹ ಚಳುವಳಿಗೆ ಚಾಲನೆ ಲಭಿಸಿತು. ವಿವಿಧ ಬೇಡಿಕೆ ಮುಂದಿರಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸತ್ಯಾಗ್ರಹ ಚಳುವಳಿ ನಡೆಯಿತು. ಸತ್ಯಾಗ್ರಹವನ್ನು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಎಕೆ ನಾರಾಯಣನ್ ಉದ್ಘಾಟಿಸಿ ಮಾತನಾಡಿದರು. ಬೀದಿಬದಿ ವ್ಯಾಪಾರ ಸಂರಕ್ಷಣಾ ಸಮಿತಿ ಸಿಐಟಿಯುವಿನ ಜಿಲ್ಲಾ ಉಪಾಧ್ಯಕ್ಷ ಎಂವಿ ಶ್ರೀಧರನ್ ಅಧ್ಯಕ್ಷತೆ ವಹಿಸಿದ್ರು. ಕಾಸರಗೋಡು ವಲಯ ಕಾರ್ಯದರ್ಶಿ ಪಿ ಸುರೇಶ್ ಸ್ವಾಗತ ಕಾರ್ಯ ನಿರ್ವಹಿಸಿದ್ರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೆ ರಾಜನ್, ವಲಯ ಕಾರ್ಯದರ್ಶಿ ಕೆ ಭಾಸ್ಕರನ್, ಜಿಲ್ಲಾ ಸಮಿತಿ ಸದಸ್ಯ ವಾಸು ಮೊದಲಾದವರು ಶುಭ ಹಾರೈಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿ ಹಾಗೂ ಇತರ ಬೀದಿ ಬದಿಗಳಲ್ಲಿ ವ್ಯಾಪಾರ ನಡೆಸುವ ಬೀದಿ ವ್ಯಾಪಾರಿಗಳನ್ನು ಜಿಲ್ಲಾಧಿಕಾರಿಯವರು ಹಾಗೂ ಪಂಚಾಯತ್ ಅಧಿಕಾರಿಗಳು ಸೇರಿ ತೆರವುಗೊಳಿಸುವುದನ್ನು ವಿರೋಧಿಸಿ ಮತ್ತು ವ್ಯಾಪಾರ ಸಾಮಗ್ರಿ ವಶಪಡಿಸಿ ನಾಶಗೊಳಿಸುವುದನ್ನು ಖಂಡಿಸಿ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ರಾತ್ರಿ ಹಗಲ ಸತ್ಯಾಗ್ರಹ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ಎಸ್ಡಿಪಿಐ ಕಾರ್ಯಕರ್ತನ ಹತ್ಯೆ ಖಂಡಿಸಿ ಹಲವೆಡೆ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕಾಸರಗೋಡು ಮಂಚೇಶ್ವರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವರು ಪಾಲ್ಗೊಂಡರು. ಎಸ್ಡಿಪಿಐ ಕಾರ್ಯಕರ್ತ ಕಣ್ಣೂರಿನ ಸಿಟಿ ಪುಗಳಪ್ಪು ನಿವಾಸಿ ಫಾರೂಕ್ ಎಂಬವರನ್ನು ಕಣ್ಣೂರಿನಲ್ಲಿ ಬರ್ಬರವಾಗಿ ಇರಿದು ಕೊಲೆಗೈಯಲಾಗಿತ್ತು. ಕೃತ್ಯದ ಹಿಂದೆ ರಾಜಕೀಯ ಕೈವಾಡವಿದೆ ಎಂದು ಆರೋಪಿಸಿ ಎಸ್ಡಿಪಿಐ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲೆಯ ಹಲವೆಡೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕಾಸರಗೋಡಿನ ಹಳೆ ಬಸ್ ನಿಲ್ದಾಣದಿಂದ ಹೊಸ ಬಸ್ ನಿಲ್ದಾಣದವರೆಗೆ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಪಾಲ್ಗೊಂಡರು. ಪಕ್ಷದ ಮಂಜೇಶ್ವರ ಹಾಗೂ ಮಂಗಲ್ಪಾಡಿ ಪಂಚಾಯತ್ ಸಮಿತಿ ವತಿಯಿಂದ
ಹೊಸಂಗಡಿಯಲ್ಲಿ ಹಾಗೂ ಉಪ್ಪಳದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಗೆ ಫೈಸಲ್ ಮಚ್ಚಂಪಾಡಿ, ಅನ್ಸಾರ್ ಹೊಸಂಗಡಿ, ಹಮೀದ್ ಹೊಸಂಗಡಿ, ಹ್ಯಾರಿಸ್ ಉದ್ಯಾವರ, ಸಲೀಂ ಬೈದಾಳ, ನಿಯಾಜ್ ಕುಂಜತೂರು, ರಹಮಾನ್ ಉಪ್ಪಳ, ಬಾಸಿದ್ ಕೊಪ್ಪಳ ಮೊದಲಾದವರು ಮುಂದಾಳತ್ವ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರು ಮತ್ತು ಸ್ಕೂಟರ್ ಪರಸ್ಪರ ಡಿಕ್ಕಿ, ಓರ್ವ ಮೃತ್ಯು, ಉಪ್ಪಳದಲ್ಲಿ ನಡೆಯಿತು ಘಟನೆ. ಚೆಂಗಳದ ದವಾ ಕಾಲೇಜಿನ ಶಿಲಾನ್ಯಾಸ, ಅಕ್ಟೋಬರ್ 14ರಂದು ಆಯೋಜನೆ. ವೇದ ಭಗವಾನ್ ಪ್ರತಿಷ್ಠಾಪನೆ ಅಕ್ಟೋಬರ್ 14ರಂದು ನಡೆಯಲಿದೆ ಕಾರ್ಯಕ್ರಮ. ಬದಲಿ ವ್ಯವಸ್ಥೆ ಕಲ್ಪಿಸದೆ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಬಾರದೆಂದು ಆಗ್ರಹ. ಎಸ್ಟಿಯು ಕಾಸರಗೋಡು ವಲಯ ಸಮಿತಿ ವತಿಯಿಂದ ನಡೆಯಿತು ಪ್ರತಿಭಟನೆ. ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ, ಬಾಷನ್ ಆಫ್ ರೈಡ್ ಸೀರೀಸ್ನ ಕಾಸರಗೋಡು ಈವೆಂಟ್ ಅಕ್ಟೋಬರ್ 14ಕ್ಕೆ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಸ್ಪಷ್ಟನೆ. ಹಾಲು ಉತ್ಪಾದಕರಿಗೆ ನೀಡುವ ಪ್ರೋತ್ಸಾಹಧನವನ್ನು ಸ್ಥಗಿತಗೊಳಿಸಿರುವುದಕ್ಕೆ ಖಂಡನೆ. ಪುತ್ತೂರಿನಲ್ಲಿ ಬಿಜೆಪಿ ರೈತ ಸಮಿತಿ ವತಿಯಿಂದ ನಡೆಯಿತು ಪ್ರತಿಭಟನೆ. ಇದು ಇಷ್ಟು ಇಲ್ಲಿ ತನಕದ ಸುದ್ದಿ. ಮುಂದಿನ ವಾರ್ತೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.